ಸರಿ ಇನ್ ದ ಲಾಸ್ಟ್ ಕ್ಲಾಸ್ ವೀ ಡಿಸ್ಕಸ್ ಅಬೌಟ್ ದಿ ಥೆರಟಿಕಲ್ ಪಾರ್ಟ್ ಆಫ್ ಅಲೆವೆನ್ಸಸ್ ಇನ್ ದಿಸ್ ಕ್ಲಾಸ್ ವೀ ಡಿಸ್ಕಸ್ ಅಬೌಟ್ ದಿ ಪ್ರಾಕ್ಟಿಕಲ್ ಪಾರ್ಟ್ ಆಫ್ ದಿ ಅಲೆವೆನ್ಸಸ್ ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಇದು ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ಭಾಳ ಅಬ್ಸರ್ವ್ ಕಟ್ ನೋಡಿ ಇದು ಟ್ವೆಂಟಿ ಮಾರ್ಕ್ಸಿನ ಪ್ರಾಬ್ಲಮ್ ಬರುತ್ತೆ ಅಲೆವೆನ್ಸಸ್ ಪರ್ಕ್ವಿಸ್ಟ್ ಎಲ್ಲವಷ್ಟು ಇನ್ಕ್ಲೂಡ್ ಆಗಿರುವಂತಹ ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಂದು ಪ್ರಾಬ್ಲಮ್ ಬರುತ್ತೆ ಆದರೆ ಇಲ್ಲಿ ಅಲೆವೆನ್ಸ್ ರಿಲೇಟೆಡ್ ಅಷ್ಟೇ ನಾವು ಮಾಡ್ತಾ ಇದೀವಿ ಫಸ್ಟಾಗಿ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಅಂತಿದೆ ಬೇಸಿಕ್ ಸ್ಯಾಲ್ರಿ ಅಂದರೆ ಇಟ್ಸ್ ಫುಲ್ಲಿ ಟ್ಯಾಕ್ಸೆಬಲ್ ದೇರ್ ಇಸ್ ನೋ ಎಕ್ಸಿಮ್ಷನ್ ಎಷ್ಟಿದೆ ಅದಕ್ಕೆ ಬೇಸಿಕ್ ಸ್ಯಾಲ್ರಿ ಫೈವ್ ತೌಸಂಡ್ ಪರ್ ಮಂತ್ ಐದು ಸಾವಿರ ರೂಪಾಯಿ ಪರ್ ಮಂತ್ ಆದರೆ ವರ್ಷಕ್ಕೆ ಎಷ್ಟಾಗುತ್ತೆ ಸಿಕ್ಸ್ಟಿ ತೌಸಂಡ್ ಕ್ಲಿಯರ್ ಬೇಸಿಕ್ ಸ್ಯಾಲ್ರಿ ಫೈವ್ ತೌಸಂಡ್ ಇಂಟು ಟ್ವೆಲ್ ಔಟ್ರ್ ಕಾಲಮ್ ಸಿಕ್ಸ್ಟಿ ತೌಸಂಡ್ ಸರಿ ಆ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ ಸೆಕೆಂಡ್ ಒನ್ ಏನಿದೆ ಡಿ ಆರ್ ಎನ್ಸ್ ಅಲೆವೆನ್ಸ್ ಡಿ ಆರ್ ಎನ್ಸ್ ಅಲೆವೆನ್ಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್ ಏನ್ಫಿಟ್ಕೊಳ್ಳಿ ಡಿ ಆರ್ ಎನ್ಸ್ ಅಲೆವೆನ್ಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್ ಎಷ್ಟಿದೆ ಟೂ ತೌಸಂಡ್ ಪರ್ ಮಂತ್ ಆಯಿತಾ ಇದು ರಿಟೈರಿಂಗ್ ಬೆನಿಫಿಟ್ ಇದು ಬೇರೆ ಕೆಲಸ ಅಂದರೆ ಎಚ್ ಆರ್ ಐ ಮಾಡಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಅದನ್ನೇನು ಕನ್ಸಿಡರ್ ಮಾಡಲ್ಲ ಸೊ ಡಿಯರ್ನ್ಸ್ ಅಲೆವೆನ್ಸ್ ಎಷ್ಟು ಟೂ ತೌಸಂಡ್ ಇಲ್ಲಿ ಬರೋದಿದೆ ನೋಡಿ ಡಿಯರ್ನ್ಸ್ ಅಲೆವೆನ್ಸಸ್ ಓಕೆ ಟೂ ತೌಸಂಡ್ ಇಂಟು ಟ್ವೆಲ್ ಟ್ವೆಂಟಿ ಫೋರ್ ತೌಸಂಡ್ ಆಯಿತಾ ಆ ರೀತಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಎಜುಕೇಷನ್ ಅಲೆವೆನ್ಸ್ ಒನ್ ತೌಸಂಡ್ ಪರ್ ಮಂತ್ ನಿಮ್ಗೆ ಏನಪ್ಪಿದೆಯೋ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಫಾರ್ ಮ್ಯಾಕ್ಸಿಮಮ್ ಆಫ್ ಟೂ ಚಿಲ್ಡ್ರನ್ ಈಸ್ ಎಕ್ಸಾಮ್ ಟೆಡ್ ಎಜುಕೇಷನ್ ಅಲೆವೆನ್ಸ್ ಎಷ್ಟು ಎಕ್ಸಾಮ್ ಟು ಹಂಡ್ರೆಡ್ ರುಪೀಸ್ ಪರ್ ಚೈಲ್ಡ್ ಫಾರ್ ಟು ಚಿಲ್ಡ್ರನ್ ಇಲ್ಲೆಷ್ಟಿದೆ ಒನ್ ತೌಸಂಡ್ ಪರ್ ಮಂತ್ ಒನ್ ತೌಸಂಡ್ ಪರ್ ಮಂತ್ ಅಂದರೆ ವರ್ಷಕ್ಕೆ ಟ್ವೆಲ್ ತೌಸಂಡ್ ಆಗುತ್ತೆ ಇಲ್ಲಿ ಬರ್ತಿದ್ರು ನೋಡಿ ಓಕೆ ಎಜುಕೇಷನ್ ಅಲೆವೆನ್ಸ್ ಎಷ್ಟಾಗುತ್ತೆ ಟ್ವೆಲ್ ತೌಸಂಡ್ ಹೇಗೆ ಒನ್ ತೌಸಂಡ್ ಇಂಟು ಟ್ವೆಲ್ ಟ್ವೆಲ್ ತೌಸಂಡ್ ಆಯ್ತು ಎಕ್ಸಾಮ್ಷನ್ ಎಷ್ಟು ಹಂಡ್ರೆಡ್ ರುಪೀಸ್

ಓಕೆ ಹಾಸ್ಟೆಲ್ ಅಲೆವೆನ್ಸಸ್ ಟ್ವೆಂಟಿ ಫೋರ್ ತೌಸಂಡ್ ಇದರಲ್ಲಿ ಲೆಸ್ ಎಕ್ಸಿಮಿಷನ್ ತ್ರೀ ಹಂಡ್ರೆಡ್ ಇಂಟು ಟೂ ಇಂಟು ಟ್ವೆಲ್ ಯಾಕೆ ತ್ರೀ ಹಂಡ್ರೆಡ್ ಪರ್ ಚಿಲ್ಡ್ರನ್ ಪರ್ ಮ್ಯಾಕ್ಸಿಮಮ್ ಆಫ್ ಟು ಚಿಲ್ಡ್ರನ್ ಸೊ ಸೆವೆನ್ ತೌಸಂಡ್ ಟು ಹಂಡ್ರೆಡ್ನ ಎಕ್ಸಿಮ್ಟ್ ಮಾಡಿ ಉಳಿದಂತಹ ಹದಿನಾರು ಸಾವಿರದ ಎಂಟುನೂರು ಟ್ಯಾಕ್ಸಬಲಲ್ಲಿ ಆ್ಯಡ್ ಮಾಡುತ್ತೇವೆ ಕ್ಲಿಯರ್ ಇದಾದ ನಂತರ ಇರುವಂಥದ್ದು ನಿಮ್ಮ ಮೆಡಿಕಲ್ ಅಲೆವೆನ್ಸ್ ಮೆಡಿಕಲ್ ಅಲೆವೆನ್ಸ್ ವಾಟ್ ಎವರ್ ಮೇ ಬಿ ದ ಮೆಡಿಕಲ್ ಎಕ್ಸ್ಪೆಂಡಿಚರ್ ವಿ ವಿಲ್ ಇರ್ರೆಸ್ಪೆಕ್ಟ್ ಆಫ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಇಟ್ಸ್ ಫುಲ್ಲಿ ಟ್ಯಾಕ್ಸೆಬಲ್ ನೆನಪಿರಲಿ ಮೆಡಿಕಲ್ ಅಲೆವೆನ್ಸ್ ಇದು ಮೆಡಿಕಲ್ ಅಲವೆನ್ಸ್ ಏನಾಗುತ್ತೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಸೊ ಎಷ್ಟಿದೆ ಅದು ತೌಸಂಡ್ ರುಪೀಸ್ ತೌಸಂಡ್ ಇಂಟು ಟ್ವೆಲ್ವ್ ಇಲ್ಲಿದೆ ನೋಡಿ ಮೆಡಿಕಲ್ ಅಲೆವೆನ್ಸ್ ತೌಸಂಡ್ ಇಂಟು ಟ್ವೆಲ್ ಟ್ವೆಲ್ ತೌಸಂಡ್ನ ಅಮೌಂಟ್ಗೆ ಹಾಕ್ತೇವೆ ಕ್ಲಿಯರ್ ಇದಾದ ನಂತರ ಇರುವಂಥದ್ದು ಟ್ರಾನ್ಸ್ಪೋರ್ಟ್ ಅಲೆವೆನ್ಸ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಪರ್ ಮಂತ್ ಬೀಂಗ್ ಯೂಸ್ಡ್ ಫಾರ್ ಆಫೀಸ್ ಟು ರೆಸಿಡೆನ್ಸ್ ಆ್ಯಂಡ್ ವೈಸ್ ಆರ್ಸ ಇದು ಆಫೀಸ್ಗೋಸ್ಕರ ಆಫೀಸಿಂದ ಮನೆಗೆ ಮನೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಇರೋದ್ರ ಸಲುವಾಗಿ ಆದರೆ ಟ್ರಾನ್ಸ್ಪೋರ್ಟ್ ಅಲೆವೆನ್ಸ್ ಅಂತ ಇರೋದ್ರಾಗಿ ಇದು ಫುಲ್ಲಿ ಟ್ಯಾಕ್ಸಿಬಲ್ ಆಗುತ್ತೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ದರ್ ಇಸ್ ನೋ ಎಕ್ಸಿಮಿಷನ್ ಟ್ವೆಂಟಿ ಒನ್ ತೌಸಂಡ್ ಓಕೆ ಅದೇ ರೀತಿ ಸರ್ವೆಂಟ್ ಅಲೆವೆನ್ಸ್ ನೋ ಎಕ್ಸಿಮಿಷನ್ ಒನ್ ತೌಸಂಡ್ ಇನ್ ಟು ಟ್ವೆಲ್ವ್

ಆ್ಯಕ್ಚುಲಿ ಅವ್ನು ರಿಸೀವ್ ಮಾಡ್ತಿರೋದಷ್ಟು ಮೂರು ಸಾವಿರ ಅದಕ್ಕೆ ಅಸ್ಟೆಂಟ್ಗೆ ಎಷ್ಟು ಕೊಡ್ತದಾನೆ ಎರಡು ಸಾವಿರ ಹಾಗಾದರೆ ಮೂರು ಸಾವಿರದಲ್ಲಿ ಎರಡು ಸಾವಿರ ತೆಗೆದ್ರೆ ಒಂದು ಸಾವಿರ ಆಗುತ್ತೆ ಒಂದು ಸಾವಿರ ಇಂಟು ಟ್ವೆಲ್ ಮಾಡೋದಾಗೆ ಟ್ವೆಲ್ ತೌಸಂಡ್ ಆಗುತ್ತೆ ಆದರೆ ನಾವು ತೋರಿಸೋದಾಗೆ ತರ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಸಿಕ್ಸ್ ತೌಸಂಡ್ ಹೆಂಗೆ ಬಂತು ತ್ರೀ ತೌಸಂಡ್ ಇಂಟು ಟ್ವೆಲ್ ತರ್ಟಿ ಸಿಕ್ಸ್ ತೌಸಂಡ್ ಲೆಸ್ ಎಕ್ಸಮ್ಷನ್ ಬೀಯ್ ಆ್ಯಕ್ಚುಲ್ ಎಕ್ಸ್ಪೆಂಡಿಚರ್ ಆ್ಯಕ್ಚುಲಾಗಿ ಅವ್ನು ಎಷ್ಟು ಕೊಡ್ತದಾನೆ ಟೂ ತೌಸಂಡ್ ಪರ್ ಮಂತ್ ಅಂದರೆ ಟೋಟಲ್ ಟ್ವೆಂಟಿ ಫೋರ್ ತೌಸಂಡ್ ಔಟ್ರ್ ಕಾಲಮಲ್ಲಿ ಟ್ವೆಲ್ ತೌಸಂಡ್ ಅದಾದ ನಂತರ ಪ್ರೊಫೆಷ್ನಲ್ ಡೆವಲಪ್ಮೆಂಟಿಗೆ ಅಂತಲೇ ಅಲವೆನ್ಸಸ್ ಇದೆ

ಇದಾದ ನಂತರ ಬೋನಸ್ ಇದೆ ಬೋನಸ್ ಟ್ವೆಂಟಿ ಫೋರ್ ತೌಸಂಡ್ ಪರ ಫಸ್ಟ್ ಬೇಸಿಕ್ ಸ್ಯಾಲ್ರಿ ಕೆಳಗಡೆನೇ ಬರೆದಿರ್ತವೆ ಬೋನಸ್ ಕೆಳಗಡೆನೆ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಸಿಕ್ಸ್ಟಿ ತೌಸಂಡ್ ಬೋನಸ್ ಟ್ವೆಂಟಿ ಫೋರ್ ತೌಸಂಡ್ ಕಮಿಷನ್ ನೈನ್ ತೌಸಂಡ್ ಫೀ ಫೈವ್ ತೌಸಂಡ್ ದೇ ಆರ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ದೇರ್ ಇಸ್ ನೋ ಎಕ್ಸಿಮ್ಷನ್ ವಾಟ್ ಎವರ್ ದ ಅಮೌಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಡೈರೆಕ್ಟ್ಲಿ ಯು ನೀಟ್ ಟು ಇನ್ ಟು ಔಟರ್ ಕಾಲಮ್ ಸೊ ಈ ಔಟರ್ ಕಾಲಮಲ್ಲಿ ಆಗಿರುವಂಥದ್ದು ಬೇಸಿಕ್ ಸ್ಯಾಲ್ರಿ ಬೋನಸ್ ಕಮಿಷನ್ ಫೀ ಇದನ್ನು ಔಟರ್ ಕಾಲಮಲ್ಲಿ ತಗೊಂಡ್ರಿ ಈ ಕಡೆ ಏನು ಮಾಡಿದ್ರೆ ಅಲವೆನ್ಸ್ ಅಂತ ಬರೆದ್ಬಿಟ್ಟು ಯಾವ್ಯಾವ ಅಲೆನ್ಸ್ ಇದೆ ಇದನ್ನೆಲ್ಲ ತೋರಿಸಿದ್ರ ಈ ಅಲೆವೆನ್ಸಿನ ಟೋಟಲ್ ಅಮೌಂಟ್ ಅಂದರೆ ಸೆಕೆಂಡ್ ಕಾಲಮ್ನ ಟೋಟಲ್ ಅಮೌಂಟನ್ನು ಎಕ್ಸ್ಟರ್ನಲ್ ಕಾಲಮಲ್ಲಿ ಹಾಕ್ತಾರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಪ್ಲಸ್ ಆಲ್ ದಿಸ್ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಬೋನಸ್ ಪ್ಲಸ್ ಕಮಿಷನ್ ಪ್ಲಸ್ ಫೀ ಟೋಟಲ್ ಟ್ಯಾಕ್ಸಬಲ್ ಸ್ಯಾಲರಿ ವಿಲ್ ಬಿಕಮ್ ಟೂ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಈ ರೀತಿಯಾದಂತಹ ಪ್ರಾಬ್ಲಮ್ ಬರುತ್ತೆ ಆದರೆ ಎಕ್ಸಾಮಲ್ಲಿ ನಿಮ್ಗೆ ಈ ರೀತಿಯಾದಂಥ ಪ್ರಾಬ್ಲಮ್ ಕೊಡೋಲ್ಲ ಇದರಲ್ಲಿ ಇನ್ಕ್ಲೂಡಿಂಗ್ ಪರ್ಕ್ವಿಸ್ಟ್ ಕೊಡ್ತಾರೆ ದಿಸ್ ಇಸ್ ಪ್ರಾಬ್ಲಮ್ ಇಟ್ಸ್ ರಿಲೇಟೆಡ್ ಟು ಟ್ರೀಟ್ಮೆಂಟ್ ಆಫ್ ಅಲೆವೆನ್ಸಸ್ ಓನ್ಲಿ ಬಟ್ ವೆನ್ ಯು ಡೂಯಿಂಗ್ ಅ ಪ್ರಾಬ್ಲಮ್ ಯು ವಿಲ್ ಗೆಟ್ ದಿ ಬೇಸಿಕ್ ಸ್ಯಾಲ್ರಿ ಅಲೆವೆನ್ಸಸ್ ಆ್ಯಂಡ್ ಪರ್ಕ್ವಿಸ್ಟೆಡ್ ಇನ್ಕ್ಲೂಡಿಂಗ್ ಎಲ್ಲವಷ್ಟು ಇರುವಂತಹ ಒಂದು ಟ್ವೆಂಟಿ ಮಾರ್ಕ್ಸಿನ ಪ್ರಾಬ್ಲಮ್ ಬರುತ್ತೆ ಬಟ್ ನಾನು ಆಲ್ರೆಡಿ ಹೇಳಿದಾಗೆ ಇನ್ಕಮ್ ಟ್ಯಾಕ್ಸ್ ನೀವೇನಾದರೂ ಪ್ರಾಬ್ಲಮ್ಸ್ ಮಾಡಬೇಕು ಅಂದರೆ ತೇರಿನ ಕರೆಕ್ಟಾಗಿ ಓದಿರಬೇಕು ತೇರಿಯಲ್ಲಿ ಏನಿರುತ್ತೋ ಅದೇ ಪ್ರಾಕ್ಟಿಕಲ್ ಆಗಿ ಬರುತ್ತೆ